नमस्कार विशेष चर्चा कार्यक्रम के स्वागत नान शर्मिता शेट्टी आत्मनिर्भर आत्माभिमान एंटु वर्ष एंटु शपथ मोदी एंटु वर्ष पूरा हिन्दली प्रधानमंत्री ऐने योजना देश जनते दिट निर्धार कैगे मत टेक्निकली ना नोड़े ये प्राशस्त्यवन्न विदेशी नीति बहुत चर्चे आगता है विशेष चर्चा कार्यक्रम एंटदे मोदी नरेंद्र मोदी प्रधानियागी नाळेगे 8 वर्ष पूरैस्ता इदे हन्नल्लि कार्यकर्तरु मत्ते नरेंद्र मोदी अभिमानिगळु नाळे देशदाद्यंत ओंदु दोड्ड मट्टदल्लि संभ्रमाचरणे माडबेकु अंत तीर्मानवन्न माड्कोंडिद्दारे सो हागागि ई संदर्भदल्लि चर्चे आग्तिरुव विषय अंतंद्रे ईग 8 वर्ष पूरैस्तिरुवंत हिन्नलेयल्लि संभ्रमाचरणे माड्लि तयारिगळन्न आद्रे ई 8 वर्षद महा साधनेगळु एनिदे ಅದಲ್ಲೂ ಈ ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಜ್ವಲಿಸುತ್ತಾ ಇದೆ ಅಂತ ಹೇಳ್ತಾರಲ್ಲ ಸೋ ಹಾಗಾಗಿ ಯಾವ ತರ ಭಾರತ ಪ್ರಜ್ವಲಿಸಿದೆ ಇದು ಮಹಿಳೆಯರು ಹಾಗೇನೇ ಅಸಹಾಯಕರು ಬಡವರ ಏಳಿಗೆಗೆ ರಾಜಕಾರಣಕ್ಕಿಂತಲೂ ದೇಶದ ಅಭಿವೃದ್ಧಿ ಮುಖ್ಯ ಅಂತ ಏನೆಲ್ಲ ಯೋಜನೆಗಳನ್ನು ತಂದಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ ಜನಪರ ಆಡಳಿತದ ಗುರಿಯನ್ನ ಇಟ್ಕೊಂಡೆ ಯಾವುದೇ ನಾಯಕನಾದರೂ ಕೂಡ ಅಧಿಕಾರಕ್ಕೆ ಏರೋದು ಈಗ ತನ್ನ ಇಡಿ ಜೀವನವನ್ನ ದೇಶಕ್ಕಾಗಿ ಮುಡಿಪಾಗಿ ಇಟ್ಟಿದ್ದಾರೆ ಮೋದಿ ಹಾಗಾಗಿ ಅವರು ಕೈಗೊಂಡಂತ ಕೆಲವೊಂದು ದಿಟ್ಟ ನಿರ್ಧಾರಗಳು ಇರಬಹುದು ತಾಂತ್ರಿಕತೆ ಮೇಲಿನ ಒಲವು ಇರಬಹುದು ಅಭಿವೃದ್ಧಿ ಯೋಜನೆಗಳು ವಿಭಿನ್ನವಾಗಿ ನಿಲ್ಲುತ್ತೆ ಹಾಗಾಗಿ ಮಹಾನಾಯಕ ಅಂತ ಅವರನ್ನ ಜನ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಕಾರ್ಯಕರ್ತರು ಒಂದು ಖುಷಿಯಲ್ಲೇ ಇದ್ದಾರೆ ಯಾಕಂದ್ರೆ 8 ವರ್ಷಗಳಲ್ಲಿ 108 ಮಹಾ ಸಾಧನೆಗಳನ್ನ ಮಾಡಿದ್ದಾರೆ ಅದನ್ನೆಲ್ಲ ಜನರಿಗೆ ತಲುಪಿಸೋ ಪ್ರಯತ್ನವನ್ನ ಈಗ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ राजी नाराजी थी जो एक दिन मिलने आए तो क्या मोदी जी ये क्या करना है। आज देश में हमारी सरकार के 8 साल पूरे हो रहे हैं और जब 8 साल पूरे हो रहे हैं तो हम एक नए संकल्प के साथ नई ऊर्जा के साथ आगे बढ़ने के लिए तैयारी करते हैं। मुझे एक दिन एक बहुत बड़े नेता मिले थे, वरिष्ठ नेता हैं, वैसे हमारे लगातार विरोध भी करते हैं, राजनीतिक विरोध भी करते रहे, लेकिन मैं उनका आदर भी करता रहता हूं। तो कुछ बातों के कारण उनको थोड़ा सा राजी नाराजी थी, जो एक दिन मिलने आए तो कहा मोदी जी ये क्या करना है, दो दो बार देश ने आपको प्रधानमंत्री बना दिया, अब क्या करना है। उनको लगता था कि दो बार प्रधानमंत्री बन गया मतलब बहुत कुछ हो गया। उनको पता नहीं है मोदी किसी अलग मिट्टी का है, ये गुजरात की धरती ने उसको तैयार किया है और इसलिए जो भी हो गया अच्छा हो गया, चलो अब आराम करो, नहीं, मेरा सपना है सैचुरेशन, शत प्रतिशत लक्ष्य को तरफ हमें आगे बढ़े, सरकारी मशीनरी को आदत डाले, नागरिकों को भी विश्वास पैदा करे। आपको याद होगा 2014 में जब आपने हमें सेवा का मौका दिया था तो देश की करीब करीब आधी आबादी शौचालय की सुविधा से, टीकाकरण की सुविधा से, बिजली कनेक्शन की सुविधा से, बैंक अकाउंट की सुविधा से सैकड़ों मील दूर थी, एक प्रकार से वंचित थी। इन वर्षों में हम सभी के प्रयासों से अनेक योजनाओं का 100% सैचुरेशन के करीब करीब लाभ पाए हैं। आज देश में हमारी सरकार के 8 साल पूरे हो रहे हैं और जब 8 साल पूरे हो रहे हैं तो हम एक नए संकल्प के साथ
8 ವರ್ಷದಲ್ಲಿ 8 ಮಹಾ ಸಾಧನೆ ಮತ್ತೆ ವಿಭಿನ್ನ ವ್ಯಕ್ತಿತ್ವ ಮತ್ತೆ ವಿಭಿನ್ನ ಯೋಜನೆಗಳು ಡಿಸಿಷನ್ ಗಳ ಬಗ್ಗೆ ಚರ್ಚೆ ಆಗ್ತಿದೆಯಲ್ಲ ನಾವು ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದೀವಿ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವಂತ ರಮೇಶ್ ಬಾಬು ಅವರು ಸರ್ ನಮಸ್ಕಾರ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿ ವಕ್ತಾರರಾಗಿರುವಂತ ಮಹೇಶ್ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಮಹೇಶ್ ಅವರೇ ನಮಸ್ಕಾರ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಂದಲೇ ಆರಂಭ ಮಾಡ್ತೀನಿ ನಿಮ್ಮದೇ ಪ್ರಧಾನಮಂತ್ರಿಗಳು ನಿಮ್ಮ ಪಕ್ಷಕ್ಕೆ ಸೇರಿದವರು ಹಾಗಾಗಿ ಸೋ ಈಗ 8 ವರ್ಷದಲ್ಲಿ ಸಾಧನೆ ಬಗ್ಗೆ ಮಾತಾಡ್ತಾ ಜೊತೆಗೆ ಒಂದು ವಿಭಿನ್ನವಾದ ವ್ಯಕ್ತಿತ್ವ ವಿಭಿನ್ನ ಯೋಜನೆಗಳು ಜೊತೆಗೆ ಆ ತೀರ್ಮಾನಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆ ಈ ಎಲ್ಲ ಪ್ರಧಾನಮಂತ್ರಿಗಳಿಗಿಂತ ನರೇಂದ್ರ ಮೋದಿ ಅವರು ಎಷ್ಟು ವಿಭಿನ್ನವಾಗಿ ನಿಲ್ತಾರೆ ನಿಮ್ಮ ಪ್ರಕಾರ ನೋಡಿ ಯಾವ ಕ್ಷೇತ್ರಕ್ಕೆ ಮಾತಾಡ್ತಾ ಇದೀವಿ ಇವತ್ತು ಬಹಳ ಆತ್ಮಾಭಿಮಾನದಿಂದ ನಮ್ಮ ಸ್ವಂತ ಜಗತ್ತಿನಲ್ಲಿ ಭಾರತವನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದ್ರು ಅಂತೇಳಿ ಇಡೀ ಭಾರತ ಜಗತ್ತು ಇವತ್ತು ನಮ್ಮನ್ನ ಜಗತ್ತಿನ ಯಾರೆಲ್ಲ ಬಹಳ ದೊಡ್ಡ ದೇಶಗಳು ಅಂತ ಅನ್ಕೊಂಡಿದ್ವಿ ಆ ಎಲ್ಲ ದೇಶಗಳ ಮುಂದೆ ಭಾರತ ಸಮಾನವಾಗಿ ತೆಗೆದುಕೊಂಡೋಗಿ ನಿಲ್ಲಿಸತಕ್ಕಂತ ಪ್ರಯತ್ನ ಓಕೆ ಮಹೇಶ್ ಅವರೇ ಒಂದು ಸೆಕೆಂಡ್ ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ನಮಗೆ ರೀಚ್ ಆಗ್ತಾ ಇಲ್ಲ ಒಂದು ಸೆಕೆಂಡ್ ಹಾಗೆ ಸಂಪರ್ಕದಲ್ಲಿ ಇರಿ ನಿಮ್ಮಿಂದ ಮತ್ತಷ್ಟು ನಾನು ಇನ್ಫಾರ್ಮೇಷನ್ ಪಡ್ಕೊಳ್ತೀನಿ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ರಮೇಶ್ ಬಾಬು ಅವರೇ ಈಗ 8 ವರ್ಷದಲ್ಲಿ ನೋಡಿದಿರಾ ಬಿಜೆಪಿ ಸರ್ಕಾರ ಅದರಲ್ಲೂ ಅಲ್ಲೂ ಒಂದೇ ಸರ್ಕಾರ ರಾಜ್ಯದಲ್ಲೂ ಒಂದೇ ಸರ್ಕಾರ ಇದ್ರೆ ಅನುಕೂಲ ಜಾಸ್ತಿ ಜನರಿಗೆ ಅಂತ ಹೇಳ್ತಾರೆ ಈ 8 ವರ್ಷದ ಈ ಹಾದಿಯನ್ನ ನರೇಂದ್ರ ಮೋದಿ ಅವರ ಹಾದಿಯನ್ನ ಈ ಸರ್ಕಾರದ ಹಾದಿಯನ್ನ ನೀವು ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ಸರ್ ಮೊದಲನೇದಾಗಿ ಕೇಂದ್ರ ಸರ್ಕಾರದ ವಿಮರ್ಶೆ ಮಾಡಬೇಕಾದ್ರೆ ಬೇರೆ ಆಗುತ್ತೆ ತಾವು ಡಬಲ್ ಇಂಜಿನ್ ಹೋಲಿಕೆ ಮಾಡಿದ್ರಿ ಡಬಲ್ ಇಂಜಿನ್ಗೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಯಾಕೆಂದರೆ ತಮ್ಮ ಮಾಧ್ಯಮದ ಮೂಲಕನೇ ಜನ ಈಗಾಗಲೇ ನೋಡ್ಬಿಟ್ಟಿದ್ದಾರೆ ಡಬಲ್ ಇಂಜಿನ್ ಸಾಧನೆ ಏನು ಏನು ಅಂದರೆ 40% ಗೌರ್ಮೆಂಟು ಏನು 10% ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ಕರ್ನಾಟಕದಲ್ಲಿ 40%ಗೆ ಬಂದು ನಿಂತಿದೆ ಇಡೀ ರಾಜ್ಯದ ವ್ಯವಸ್ಥೆ ಕುಸಿತೋಗಿದೆ ಅದು ಮತ್ತೆ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ಬಿಟ್ಬಿಟ್ಟು 8 ವರ್ಷ ಸಾಧನೆಗೆ ಬರ್ತೀನಿ ಕೇಂದ್ರದಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳಿದ್ರಿ 8ದೆ ಮೋದಿ ಅಂತೇಳಿ ನಮಗೇನು 8ದೆ ಮೋದಿ ಇದ್ದಿದ್ರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅಭಿನಂದನೆ ಹೇಳ್ತಾ ಇತ್ತು ಒಂದೇದೆ ಇಟ್ಕೊಂಡೆ ಇಷ್ಟೆಲ್ಲ ಅವಾಂತರ ಮಾಡಿ ದೇಶವನ್ನು ಇಷ್ಟು ಅಧೋಗತಿಗೆ ತಳ್ಳಿದ್ದಾರೆ ಇವ್ರಿಗೇನು ಒಂದೇದಿಗಿನ ಜಾಸ್ತಿ ಇದ್ದಿದ್ರೆ ಈ ದೇಶವನ್ನ ಆಲ್ಮೋಸ್ಟ್ ನಮಗೆ ಕೆಲವೊಂದು ದಿಟ್ಟ ನಿರ್ಧಾರಗಳಂತ ನೀವು ಕನ್ಸಿಡರ್ ಮಾಡಲ್ವಾ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಒಂದು ಮುಗಿಸ್ತೀನಿ ಅವ್ರಿಗೇನು ಒಂದೇದಿಗಿನ ಜಾಸ್ತಿ ಇದ್ದಿದ್ರೆ ಬಹುತೇಕ ಈ ದೇಶವನ್ನು ಇನ್ನಷ್ಟು ಅವಾಂತರಕ್ಕೆ ಇನ್ನಷ್ಟು ಅಧ್ವಾನಗಳಿಗೆ ತಳ್ತಾ ಇದ್ರು ಮತ್ತೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ನೀವು ಆರ್ಟಿಕಲ್ 370 ಕೇಳಿದ್ರಿ ತ್ರಿಬಲ್ ತಲಾಖ್ ಕೇಳಿದ್ರಿ ಇಟ್ ಈಸ್ ನಾಟ್ ಅಟ್ ಆಲ್ ಎ ಇಶ್ಯೂ ಈಗ ನೀವು ಆರ್ಟಿಕಲ್ 370 ಬೇಕಾ ಜನಕ್ಕೆ ಅಲ್ಲಿರೋ ಜನಕ್ಕೆ ಊಟ ಬೇಕಾ ನಮಗೆ ಭಾವನಾತ್ಮಕ ಬದುಕಬೇಕಾ ಅನ್ನದ ಬದುಕು ಕಾಂಗ್ರೆಸ್ ಪ್ರಶ್ನೆ ಅಲ್ಲ ಸಿ ಐ ಆಮ್ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ನಾನು ಮಾಸ್ಟರ್ ಡಿಗ್ರಿ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಅದು ಇಂಪ್ಯಾಕ್ಟ್ ಬೇರೆ ಇದೆ ಇವತ್ತು 1947ರಲ್ಲಿ ದೇಶದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಬಿಜೆಪಿ ಇರಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲನೇ ಭಾರತ ದೇಶದ ಸರ್ಕಾರದಲ್ಲಿ ಮೊದಲನೇ ಬಜೆಟ್ ಎಷ್ಟು ಕೋಟಿ ಗೊತ್ತಾ ಅವ್ರಿಗೆ ಬಿಜೆಪಿ ಅವ್ರಿಗೆ 197 ಕೋಟಿ ರೂಪಾಯಿ ಟೋಟಲ್ ಬಜೆಟ್ ಬಹುತೇಕ ಅಷ್ಟು ಬಜೆಟ್ ಇವತ್ತು ಈ ಮಿನಿಸ್ಟರ್ಗಳು ಒಂದು ಪಾಕೆಟಲ್ಲಿದೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಅವ್ರ ಪಾಕೆಟಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಅದು ಆಯಾ ಸಂದರ್ಭಕ್ಕೆ ಆಯಾ ಕಾಲಘಟ್ಟಕ್ಕೆ ಬೇರೆ ಆಗುತ್ತೆ 370 ವಿಚಾರ ಏನು ದೇಶಕ್ಕೆ ಅನ್ನ ಕೊಟ್ಟಿದೆಯಾ ತ್ರಿಬಲ್ ತಲಾಖ್ ವಿಚಾರ ಈ ದೇಶಕ್ಕೆ ಅನ್ನ ಕೊಟ್ಟಿದೆಯಾ ಈ ದೇಶದಲ್ಲಿ ಸಾಮರಸ್ಯದ ಬದುಕನ್ನು ಉಂಟು ಮಾಡಿದೆಯಾ ಇವರೇನು ಆ ನಿರ್ಧಾರಗಳು ಅನ್ಯಾಯ ತಡೆದಿಲ್ಲ ನನಗೆ ಆ ನಿರ್ಧಾರ ಪ್ರಾಮುಖ್ಯ ಅನ್ಸ್ಕೊಳ್ಳೋದಿಲ್ಲ ನನಗೆ ಪ್ರಾಮುಖ್ಯತೆ ಪಡೆದಿಲ್ಲ ಮಹೇಶ್ವರ ಇದಕ್ಕೇನಂತೀರಾ ಈಗ ಪ್ರಶ್ನೆ ಬಂದಾಗ ನಮ್ಮ ಪ್ರೋಗ್ರಾಮ್ ಟೈಟಲ್ ಆಗಿತ್ತು 8ದೆ ಮೋದಿ ಅಂತ ಇವರು ಒಂದೇದೆ ಇಟ್ಕೊಂಡು ಹಿಂಗ್ ಮಾಡ್ತಾರೆ 8ದೆ ಇದ್ರೆ ಇನ್ನು ಅಧ್ವಾನಗಳು ಮಾಡ್ತಿದ್ರು ಅಂತ ಅವರು ಆರೋಪಿಸಿದ್ದಾರೆ ನನಗೆ ಈಗ ನಿಜ ಬೇಸರ ಆಯ್ತು ಬಹಳ ತಿಳಿದಂತ ತುಂಬಾ ಅನುಭವಸ್ಥರಾದಂತ ರಮೇಶ್ ಬಾಬು ಅವರು ಕುಮಾರ್ ಅವ್ರ ಹತ್ರ ಈ ತರ ಮಾತುಗಳು ಬರುತ್ತೆ ಅಂತಂದ್ರೆ ದೇಶ ಸಂರಕ್ಷಣೆ ಸುರಕ್ಷೆ ನಾವು ಚಂದ ಇದ್ರೆ ಮಾತ್ರ ನಾವೆಲ್ಲ ಬದುಕು ಮಾಡ್ಲಿಕ್ಕೆ ಸಾಧ್ಯ ಭಯದಿಂದ ಆತಂಕದಿಂದ ದೇಶ ಇರ್ಲಿಕ್ಕೆ ಸಾಧ್ಯ ಇಲ್ಲ ದೇಶದ ಮೇಲೆ ಪದೇ 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 ಭಯೋತ್ಪಾದಕರ ಆ ಘಟನಾವಳಿಗಳು ನಡೀತಾನೆ ಇದ್ವು ದೇಶದ ಮುಂದೆ ನಮ್ಗೆ ಭಾರತ ಅಂತಕ್ಕಂಥದ್ದು ಒಂದು ಸಾಫ್ಟ್ ಸ್ಟೇಟ್ ತರ ಆಗ್ಬಿಟ್ಟಿದ್ವಿ ನಾವು ಯಾರು ಬೇಕಾದ್ರೂ ಭಾರತಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅಂತದಿತ್ತು
ಆದ್ರೆ ಇವತ್ತು ಬದಲಾದ ಭಾರತ ಆಗಿದೆ ಇವತ್ತು ಇವತ್ತು ಭಾರತ ನಾವು ಗುಸ್ಕರ್ ಮಾರುಂಗ ಅಂತ ಭಾರತ ಆಗಿದೆ ನಾವು ನುಗ್ಗಿ ಒಡಿತೀವಿ ಅಂತಕಂತ ಭಾರತ ಆಗಿದೀವಿ ಯಾರಾರು ಈ ದೇಶದ ಮೇಲೆ ಒಬ್ಬ ಕಟ್ಟ ದೃಷ್ಟಿಯನ್ನು ಮಾಡ್ತಾರೆ ಅವನಿಗೆ ಬರಿ ಭಾರತದಲ್ಲ ಅವನ ಭೂಮಿಯಲ್ಲೇ ಒಳಗೆ ನುಗ್ಗಿ ಒಡಿಯುವಂತ ಸಾಮರ್ಥ್ಯದ ಭಾರತವನ್ನ ನಾವು ಇವತ್ತು ಕಟ್ಟಿರ್ತಕ್ಕಂಥದ್ದು ಇವತ್ತು ನಿನ್ನೆ ಅಮೆರಿಕದ ಅಧ್ಯಕ್ಷ ಬೈಡನ್ ಮಾತಾಡ್ತಾ ಎಂತ ಹೇಳಿದ್ರು ಅಂತಂದ್ರೆ ಇಡೀ ಜಗತ್ತು ವಿಸ್ಮಯ ಮಾಡೋ ಆತರ ಪ್ರಜಾಪ್ರಭುತ್ವವನ್ನು ಇಷ್ಟು ವೈಬ್ರೆಂಟ್ ಆಗಿ ಯಾರು ಸರ್ವಾಧಿಕಾರಿಗಳು ಏನು ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ರು ಆ ಸರ್ವಾಧಿಕಾರಿಗಳ ತೀರ್ಮಾನಕ್ಕೆ ನಾಚೋ ರೀತಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾ ಇದ್ದಾರೆ ಅಂತ ನಿನ್ನೆ ಕ್ವಾಡಿನ ಸಭೆ ಒಳಗಡೆ ಬೈಡನ್ ಅವರು ಹೇಳಬೇಕಾದ್ರೆ ಅಂದ್ರೆ ಭಾರತದ ಸಾಧನೆಯ ಯಶೋಗಾನ ಯಾವ ರೀತಿಗಿದೆ ಅಂತ ಇವತ್ತು ಜಗತ್ತು ಭಾರತವನ್ನ ನೋಡ್ತಾ ಇರ್ತಕ್ಕಂಥದ್ದು ಜಗತ್ತಿನ ಹಿತಕ್ಕೋಸ್ಕರ ಭಾರತ ಜಾಗತಿಕ ಮಟ್ಟದ ಬಗ್ಗೆ ನಿಮ್ಮ ಹತ್ರನು ಮಾತಾಡ್ತೀನಿ ಸರ್ ಹತ್ರನು ಮಾತಾಡ್ತೀನಿ ಅದಕ್ಕೂ ಮುಂಚೆ ನೀವು ಈ ಭಯೋತ್ಪಾದನೆ ನಿಗ್ರಹದ ಬಗ್ಗೆ ಮಾತಾಡಿದ್ರಿ ನರೇಂದ್ರ ಮೋದಿ ಅವರು ಕೈಗೊಂಡಂತಹ ದಿಟ್ಟ ನಿರ್ಧಾರಗಳಲ್ಲಿ ಅದು ಒಂದು ಏರ್ ಸ್ಟ್ರೈಕ್ ಇರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಜೊತೆಗೆ ಈ ಭಯೋತ್ಪಾದನಾ ನಿಗ್ರಹ ಕಠಿಣ ಕಾಯ್ದೆ ಜಾರಿಗೆ ತಂದಿದ್ದು ಉಗ್ರರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದು ಸೊ ಇದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರ ಅಂತ ಅನ್ಸಲ್ವಾ ನಿಮ್ಗೆ ಪ್ರಧಾನಿಯಾಗಿ ನೋಡಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟ ಇದೆ ನೀವು ಈಗ ಹೇಳಿದಂತ ಅಷ್ಟು ಯೋಜನೆಗಳು ಭಾರತೀಯ ಜನತಾ ಪಕ್ಷ ಮೋದಿರವರ 8 ವರ್ಷ ಆಡಳಿತದಲ್ಲಿ ಈ ದೇಶಕ್ಕೆ ಕೊಟ್ಟಿದ್ರೆ ಏನು ಪರಿಹಾರನ ಅವರಿಂದ ಬಯಸಬೇಕಾಗಿತ್ತು ಮೊದಲನೇದು ನಮ್ಮ ದೇಶದ ಗಡಿಕಾಯ ಹುತಾತ್ಮರು ಅವ್ರ ಜೀವ ಉಳಿಬೇಕಾಗಿತ್ತು 8 ವರ್ಷಗಳ ಅವಧಿನಲ್ಲಿ ಅವರು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶದಲ್ಲಿ ಏನು ಪ್ರತಿ ವರ್ಷ ಹುತಾತ್ಮರಾಗ್ತಾರೆ ದೇಶಕ್ಕಾಯ ಅಂತ ಯೋಧರು 70% ಜಾಸ್ತಿ ಆಗಿದೆ ನೀವು ಹೇಳಿದಂತೆ ಎಲ್ಲ ಇವೆಲ್ಲ ಸರಿ ಇದ್ದಿದ್ರೆ ಹುತಾತ್ಮರಿಗೆ ಒಬ್ಬರೇ ಮಹಾ ದಂಡ ನಾಯಕ ಅಂತ ಮಾಡಿದ್ದು ಯಾರು ಇವನ್ನೇ ಡಿಕ್ಲೇರ್ ಮಾಡ್ಕೊಂಡ್ಬಿಡಿ ಮೋದಿನೇ ಮಹಾದಂಡ ನಾಯಕ ಅಂತ ಹೇಳಿ ನಮ್ಗೆ ಜನದ ಪ್ರಾಣ ಉಳಿಬೇಕು ಅಲ್ಲಿ ದೇಶಕ್ಕಾಯ ಸೈನಿಕರ ಪ್ರಾಣ ಉಳಿಬೇಕು ನೀವು ಯಾವ ದಂಡ ನಾಯಕ ಮೋದಿನೇ ದಂಡ ನಾಯಕ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡಿ ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯಂತರ ಇಲ್ಲ ನಮ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು ಭಾರತದ ಗಡಿ ಪ್ರದೇಶ ಉಳಿಬೇಕು ಭಾರತದ ಗಡಿಕಾಯ ಯೋಧರ ಪ್ರಾಣ ಉಳಿಬೇಕು ನಿಮ್ಮ ಸರ್ಕಾರ ಬಂದ ನಂತರ 8 ವರ್ಷಗಳ ಅವಧಿನಲ್ಲಿ 70% ಎನ್ಹಾನ್ಸ್ ಅಂದ್ರೆ ಹುತಾತ್ಮ ಆಗುವಂತ ಯೋಧರ ಸಂಖ್ಯೆ ಸಾವಿನ ಸಂಖ್ಯೆ 70% ಜಾಸ್ತಿ ಆಗಿದೆ ಇದಾ ನೀವು ಕೊಟ್ಟಿರ್ತಕ್ಕಂಥ ಪ್ರಗತಿ ಇದಾ ನೀವು ಕೊಟ್ಟಿರ್ತಕ್ಕಂಥ ಬದ್ಧತೆ ಇದಾ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರ ನೀವು ದಿಟ್ಟ ನಿರ್ಧಾರಗಳ ಬಗ್ಗೆ ಮಾತಾಡುವಾಗ ಮಹೇಶ್ ಅವರೇ ಅಂಕಿ ಅಂಶ ಸಮೇತ ಅವ್ರು ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಗಡಿ ಕಾಯೋ ಸೈನಿಕರ ಬಗ್ಗೆ ಅದಕ್ಕೆ ನಿಮ್ಮ ಉತ್ತರ ನನಗೆ ಎಷ್ಟು ನನಗೆ ನೆಗಪಾಟ್ಲು ಅಂತಂದ್ರೆ ಈ ದೇಶದ ಸೈನಿಕನಿಗೆ ಒಂದು ಬೂಟ್ ಕೊಡ್ಲಿಲ್ಲ ಈ ದೇಶದೊಬ್ಬ ಸೈನಿಕರಿಗೆ ಒಂದು ಗನ್ ಕೊಡ್ಲಿಲ್ಲ ಗನ್ನು ಸೈನಿಕನ್ಗೆ ಏನು ಕೊಡದೆ ಚೈನಾದ ತಪ್ಪು ನಿರ್ಧಾರದಿಂದ ಸೋತಂತ ಜನ ಇವರು ನಾ ಹೇಳ್ತೀನಿ ಕೇಳಿ ಈ ದೇಶದ ಪ್ರಧಾನಿ ಆಗಿ ಮೊತ್ತ ಮೊದಲ ಬಾರಿಗೆ ನಾವೇನು 1 ರ್ಯಾಂಕ್ 1 ಪೆನ್ಷನ್ ಬಹು ವರ್ಷಗಳ ಬೇಡಿಕೆ ಇತ್ತು ಈ ದೇಶದ ಸೈನಿಕರಿಗೆ ಆಯ್ತಾ ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ದೇಶದ ಪ್ರತಿಯೊಬ್ಬ ಸೈನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಸೈನಿಕ ಅಂದ್ರೆ ದೇಶಕ್ಕೋಸ್ಕರನೇ ಇರ್ತಕ್ಕಂಥವನು ತನ್ನ ದೇಶದ ಒಂದೊಂದು ಕಣ ಕಣನು ಉಳಿಸ್ಬೇಕು ಅಂತ ಅವನ ಧಮನಿ ಧಮನಿಗಳಲ್ಲಿ ಇರ್ತಕ್ಕಂತ ಆ ದೇಶ ಭಕ್ತಿಗೆ ಒಂದು ಕಮ್ಯಾಂಡಿಂಗ್ ಪೊಸಿಷನ್ ಬೇಕಾಗಿರ್ತಕ್ಕಂಥದ್ದು ದೇಶಕ್ಕೋಸ್ಕರ ನೀನು ತೆಗೆದುಕೊಳ್ಳುವಂತ ತೀರ್ಮಾನವನ್ನ ನೀ ತಗೋ ಯಾವತ್ತು ಸದಾ ನಾವು ಸಿದ್ಧರಿದ್ದೇವೆ ದೇಶದ ಒಡೆತಿಗೋಸ್ಕರ ಈ ದೇಶದ ಒಂದು ನೆಲದ ಇಂಚನ್ನು ಸಹ ನೀನು ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಅವನಿಗೆ ಕೊಟ್ಟಂತ ಸ್ವಾತಂತ್ರ್ಯದ ಕಾರಣಕ್ಕೋಸ್ಕರ ಇವತ್ತು ಚೈನಾ ಇಷ್ಟು ವರ್ಷಗಳು ಇಷ್ಟು ದೊಡ್ಡ ಬಲಾಢ್ಯ ಸೈನ್ಯ ಇದ್ರು ಭಾರತದ ಒಂದು ಇಂಚಿನ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆ ನಾವು ಕಾಶ್ಮೀರಕ್ಕೆ ನುಗ್ಗಿ ಇದು ಪಾಕಿಸ್ತಾನಕ್ಕೆ ನುಗ್ಗಿ ಒಡೆದ್ವಿ ಏರ್ ಸ್ಟ್ರೈಕ್ ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಈ ದೇಶದ ಸೈನಿಕರಿಗೆ ಕೊಟ್ಟಂತ ಅದರೆಲ್ಲ ಅವಕಾಶಗಳ ಕಾರಣ ಭಾರತವನ್ನ ಉಳಿಸ್ಬೇಕು ಅಂದ್ರೆ ನಾನು ಹೇಳ್ತೀನಿ ಕಡೆ ಒಂದೊಮ್ಮೆ ಅವಕಾಶ ಇತ್ತು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಬರೀ ರಾಷ್ಟ್ರ ಮಂದಿರ ರಾಮ ಮಂದಿರ ಮಾತ್ರ ಕಟ್ಟದಲ್ಲ ರಾಷ್ಟ್ರ ಮಂದಿರವನ್ನು ಕಟ್ತೇವೆ ದೇಶಕ್ಕೋಸ್ಕರ ಅವಶ್ಯಕತೆ ಇದ್ರೆ ಬಲಿದಾನವನ್ನ ಮಾಡ್ತೀವಿ ಇದು ಬಿಜೆಪಿ ಇದು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬೇರೆ ರಾಜಕೀಯ ಪಾರ್ಟಿಗಿಂತ ವಿಭಿನ್ನವಾಗಿರ್ತಕ್ಕಂತ ಒಂದು ರಾಜಕೀಯ ವ್ಯವಸ್ಥೆ ಇದು ಮಾಡ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಹಿಂದುತ್ವ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ಮಹಿಳೆಯರಿಗೆ ಕೊಟ್ಟಂತ ಆದ್ಯತೆಗಳಿರ್ಬೋದು ವಿವಿಧ ಯೋಜನೆಗಳಿರ್ಬೋದು ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ